ಟೆಂಟಿಟಿವ್ ಡೇಟ್ ಕೊಟ್ಟಿದ್ದಾರೆ, ಟೆಂಟಿಟಿವ್ ಡೇಟ್ ಕೊಟ್ಟಿದ್ದಾರೆ. ನಾವು ಖರ್ಗೆ ಸಾಹೇಬ್ರಿಗೆ ಒಂದೆರಡು ದಿನ ನೀವು ಬರಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ವಿ. ಯಾಕೆಂದರೆ ಅವ್ರಿಗೆ ನಾರ್ತ್ ಕರ್ನಾಟಕದಲ್ಲಿ, ನಾರ್ತ್ ಇಂಡಿಯಲ್ಲಿ ಭಾಳ ಅವ್ರಿಗೆ ಭಾಳ ಡಿಮ್ಯಾಂಡ್ ಇದೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ. ಇಲ್ಲೂ ಕೂಡ ನಾವು ಹೇಳಿದ್ದೇವೆ, ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇವೆ, ಟೆಂಟಿಟಿವ್ ಡೇಟ್ ಇದೆ, ಆಮೇಲೆ ನಾವು ತಿಳಿಸಿಸ್ತೇವೆ. ಗ್ಯಾರಂಟಿ ಬಗ್ಗೆ ಮಾತಾಡಿ ಅವರು ಬ್ಲಾಸ್ಟ್ ಆಗಿದಾರಲ್ಲ, ಬ್ಲಾಸ್ಟ್ ಮಾಡಿದಿಲ್ಲ. ಗೋ ಬ್ಯಾಕ್ ಗೋ ಬ್ಯಾಕ್ ಶೋಭಕ್ಕ ಅಂದ್ಬಿಟ್ಟು ಶೋಭಕ್ಕನ ನಮ್ಮ ಪಾಪ ಸದಾನಂದಗೌಡರು ಬ್ಲಾಸ್ಟ್ ಮಾಡ್ಬಿಟ್ಟಲ್ಲ. ಹಾಂ, ಸಿ ಟಿ ರವಿಗೆ ಟಿಕೆಟ್ ಕೊಡಲಿಲ್ಲ, ಅವರು ಬ್ಲಾಸ್ಟ್ ಆಗೋಯ್ತು. ತಮ್ಮಯ್ಯ ಬ್ಲಾಸ್ಟ್ ಮಾಡ್ದ, ವೋಟರ್ಸ್ ಬ್ಲಾಸ್ಟ್ ಮಾಡಿದ್ರು. ಎಲ್ಲಿ ಬಿಡಿ, ಯಾವುದೇ ತೊಂದರೆ ಇಲ್ಲ. ಇಲ್ಲ, ಈಗ ಕೆಲವರೆಲ್ಲ ನಮಗೆ ಹೇಳ್ತಾ ಇದ್ದಾರೆ, ಸಲಹೆ ಕೊಟ್ಟಿದ್ದಾರೆ. ನಾನೀಗಾಗಲೇ ಬಿ ಫಾರ್ಮನ್ನು ನಮ್ಮ ಅಸೋಸಿಯೇಟ್ಗೆ ಕೊಟ್ಬಿಟ್ಟಿದ್ದೀನಿ, ಬಿ ಫಾರ್ಮ್ನ ಕೊಟ್ಟಿದ್ದೀನಿ. ಸೆಂಟ್ರಲ್ ಎಲೆಕ್ಷನ್ ಕಮಿಟಿಲಿ ತೀರ್ಮಾನ ಆಗಿದೆ. ಅದು ಭಾಳ ಜನ ನನಗೆ ಸಜೆಸ್ಟ್ ಮಾಡಿದ್ದಾರೆ, ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ. ಒಂದು ಪ್ರಪೋಸಲು ಕೊಟ್ಟಿದ್ದಾರೆ. ಇನ್ನು ನಾನು ಊರಲ್ಲಿ ಇರಲಿಲ್ಲ, ನಾನು ಇನ್ನೂ ಮಾತಾಡಬೇಕು, ಲೋಕಲ್ ಹತ್ರ ಮಾತಾಡಬೇಕು. ಬಟ್ ನಮ್ಮ ಕ್ಯಾಂಡಿಡೇಟು ಯಂಗ್ಸ್ಟರ್ ಇದ್ದಾರೆ, ಹೊಸ ಮುಖ ಇದೆ. ಹಿಂದೆ ನಾವು ಟ್ರಯಲ್ ಮಾಡಿದ್ದೋ, ನಾವು ವೀರಶೈವರಿಗೆ ಕೊಟ್ಟು ನಾವು ಟ್ರಯಲ್ ಮಾಡಿದ್ದೋ. ಬಟ್ ಈಗ ನಮ್ಮದೇ ಆದಂಥ ಒಂದು ಆಲೋಚನೆಯಲ್ಲಿ ಟಿಕೆಟ್ ಕೊಟ್ಟಿದ್ದೇವೆ. ಬಟ್ ಪ್ರಪೋಸಲ್ ನಾನು ಇಲ್ಲ ಅಂತ ನಾನು ಹೇಳಿಕ್ ತಯಾರಿಲ್ಲ. ನಾನು ಚರ್ಚೆ ಮಾಡ್ತೀನಿ, ನಮ್ಮವ್ರ ಚರ್ಚೆ ಮಾಡ್ತೀನಿ, ಚರ್ಚೆ ಮಾಡಿಬಿಟ್ಟು ಆಮೇಲೆ ನಾನು ಆಲೋಚನೆ. ನಿಮ್ಮ ಹತ್ರ ಡಿಮ್ಯಾಂಡ್ ಕೊಟ್ಟಿರಬೇಕು, ನನ್ನ ಹತ್ರ ಡಿಮ್ಯಾಂಡ್ ಇಲ್ಲ. ಬಟ್ ಪರಿಸ್ಥಿತಿ ಕೇಳ್ತಾ ಇದ್ದಾರೆ, ತಪ್ಪೇನಿಲ್ಲ, ಅವ್ರು ಕೇಳ್ತಾ ಇದ್ದಾರೆ. ಭಾಳ ಜನದ ಒತ್ತಡ ಇದೆ. ಹಂಗಂತ ನಾವು ಒಂದ್ಸತಿ ಕಾಂಗ್ರೆಸ್ ಪಾರ್ಟಿಲಿ ಒಂದು ತೀರ್ಮಾನ ಮಾಡಿದ್ಮೇಲೆ ವಿಥೌಟ್ ಕಾನ್ಷಿಯಸ್ನೆಸ್ ನಾನು ಮಾಡೋಕ್ಕೆ ಆ ಥರ ತೀರ್ಮಾನ ನಾನು ಮಾಡೋಕ್ಕೆ ಹೋಗಲ್ಲ. ಏಕೆಂದರೆ ಎ ಐ ಸಿ ಸಿ ಅಧ್ಯಕ್ಷನೂ ವಿಶ್ವಾಸದ ಇರಬೇಕು, ನಮ್ಮ ಎಲೆಕ್ಷನ್ ಕಮಿಟಿನೂ ವಿಶ್ವಾಸದ ಇರಬೇಕು, ಆಮೇಲೆ ನಮ್ಮ ಇನ್ಚಾರ್ಜು ಮತ್ತು ಮುಖ್ಯಮಂತ್ರಿಗಳು ನಾವೆಲ್ಲ ಕೂತ್ಕೊಂಡು ಆ ಜಿಲ್ಲಾ ಮಿನಿಸ್ಟರ್ಸ್ ಎಲ್ಲ ಕೇಳಿ ನಾವು ಮಾತಾಡಿ ತೀರ್ಮಾನ ಮಾಡಬೇಕು. ಬಟ್ ಅವರು ಸ್ವಾಮಿಗಳು ಮಾತ್ರ ಭಾಳ ಸೆಕ್ಯುಲರ್ ಸ್ವಾಮಿಗಳು, ಅವರು ಭಾಳ ದೊಡ್ಡ ಮೊದಲಿಂದ ಹೋರಾಟ ಮಾಡ್ಕೊಂಡು ಬಂದವರು, ಅದರಲ್ಲಿ ಯಾವ ಥರದ ಅನುಮಾನ ಇಲ್ಲ. ಮೊದಲೇ ಬಂದು ನನ್ನ ಹತ್ರ ಈ ವಿಚಾರ ಗೊತ್ತಿತ್ತು ಅಂದರೆ ಭಾಳ ಸುಲಭವಾಗಿ ಆಗ್ತಿದ್ದರು. ಏನು ಬಂದು ಭಾಷಣ ಮಾಡಿದ ತಕ್ಷಣ ಪ್ರಚಾರ ಇದ್ದಾಗಿಲ್ಲ. ರಮೇಶ್ ಕುಮಾರ್ ಅವರು ಇದ್ದರು, ರಮೇಶ್ ಕುಮಾರ್ ಅವರು ನಾನು ಜೊತೆಗೆ ಮುಳುಬಾಗಿಲು ದೇವಸ್ಥಾನಕ್ಕೆ ಹೋಗಿದ್ದು, ಮುಳುಬಾಗಿಲು ದೇವಸ್ಥಾನ ಪ್ರಚಾರಕ್ಕೆ ಬಂದು ಎಲೆಕ್ಷನ್ ಇಲ್ಲಲ್ಲ ಅಂತ ಹೇಳೋರಷ್ಟೇ, ಎಲೆಕ್ಷನ್ ಇಲ್ಲಲ್ಲ ಅಂತ ಹೇಳಿದ್ದಾರೆ ರಮೇಶ್ ಕುಮಾರ್ ಅವರು. ಕೆಲವರು ಒಂದೊಂದು ಎಲೆಕ್ಟ್ರಲ್ ಪಾಲಿಟಿಕ್ಸ್ ಮಾಡೋದಿಲ್ಲ ಅಂತ ಹೇಳ್ತಾರೆ, ಬೇರೆ ಪಾಲಿಟಿಕ್ಸ್ ಖಂಡಿತ ಮಾಡೇ ಮಾಡ್ತಾರೆ. ಸೊ ಈ ರಾಜಕಾರಣದಲ್ಲಿ ನಿಮಗಿನ್ನ ಗೊತ್ತಿಲ್ಲ, ಸಹಾಯ ಗಂಟ ಒಂದು ಪಕ್ಷದ ಸಿದ್ಧಾಂತ ಏನಿರ್ತದೆ, ಎಲ್ಲಿವರೆಗೂ ಸರ್ವಿಸ್ ಮಾಡ್ತಾ ಇರ್ತಾರೆ. ಎಲೆಕ್ಷನ್ ರಾಜಕಾರಣಕ್ಕೂ ರಾಜಕಾರಣ ನಿವೃತ್ತಿಗೂ ಭಾಳ ವ್ಯತ್ಯಾಸ ಇದೆ.